ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಕೈ ಚಿಕೆ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಗುರುಗಳಿಗೆ ನಮಸ್ಕಾರ ನಾನು ರಾಮಕೃಷ್ಣ ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ ನನ್ನ ಪ್ರಶ್ನೆ ಹೀಗಿದೆ ಗುರುಗಳೇ ಕುಲದೇವರು ಮನೆದೇವರು ಆರಾಧ್ಯ ದೇವರು ಮತ್ತು ಇಷ್ಟ ದೇವರು ಇದರ ಅರ್ಥ ಹಾಗೂ ವ್ಯತ್ಯಾಸವನ್ನು ದಯವಿಟ್ಟು ತಿಳಿಸಿಕೊಡಿ ನಮಸ್ಕಾರಗಳು ರಾಮಕೃಷ್ಣ ನಮಸ್ಕಾರ ದೈವದ ಬಗ್ಗೆ ಕೇಳಿದ್ದೀರಿ ಇಷ್ಟ ದೇವರು ಕುಲದೇವರು ಆದರ್ಶ ದೇವರು ಇವುಗಳಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಕೇಳಿದ್ದೀರಿ ಹೆಸರುಗಳೇ ಹೇಳ್ತಾ ಇದೆಯಲ್ಲಪ್ಪ ಇಷ್ಟ ದೈವ ನಾನು ಇಷ್ಟಪಡೋ ರೀ ಆದರ್ಶ ದೈವ ನಾನು ಯಾರನ್ನಾದರೂ ಆದರ್ಶವಾಗಿ ಇಟ್ಕೊಂಡ್ರಿ ಬಹಳ ದೊಡ್ಡದಾಗಿ ಬಹಳ ಗೌರವಯುತವಾಗಿ ಅವ್ರ ಅವರಂತೆ ನಾನು ನಡೀತೀನಿ ಅಂತ ಪ್ರಯತ್ನ ಪಟ್ರಿ ಅಂಥ ದೈವ ಕುಲದೈವ ಮನೆ ದೈವ ಅಂದರೆ ನಿಮ್ಮ ಕುಲದವರು ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಮನದೇವರು ಕುಲದೇವರು ಸರಿಸುಮಾರು ಒಂದೇ ಅರ್ಥ ನಿಮ್ಮ ವಂಶದವರು ಯಾವ ದೈವವನ್ನು ಶರಣು ಹೊಕ್ಕಿರ್ತಾರೆ ನಿಮ್ಮ ತಂದೆ ಅವ್ರ ತಂದೆ ಅವರ ತಂದೆ ಅವ್ರ ತಂದೆ ಅವ್ರ ತಂದೆ ಹೀಗೆ ನಿಮ್ಮ ಇಡೀ ವಂಶ ಯಾವುದೋ ನಮ್ಮದು ಈ ಮಂದೆಯವರೇ ಇದು ಅಂತ ಕರೀತಾರೆ ಅದು ವ್ಯತ್ಯಾಸ ಏನಪ್ಪ ಅಂದರೆ ಉದಾಹರಣೆಗೆ ಉದಾಹರಣೆ ದುರ್ಗಮ್ಮನಿಗೂ ಹನುಮಂತರಾಯನಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಹೇಳಬೇಕಾಗುತ್ತೆ ಕಂಡೇ ಕಾಣುತ್ತೆ ಅಥವಾ ಈಶ್ವರನಿಗೂ ವಿಷ್ಣುವು ವ್ಯತ್ಯಾಸ ಏನು ಅಂದರೆ ಅಥವಾ ಈಶ್ವರನಿಗೂ ಗಣಪತಿಗೂ ವ್ಯತ್ಯಾಸ ಅಂದರೆ ಕಂಡೇ ಕಾಣುತ್ತೆ ಈ ವ್ಯತ್ಯಾಸಗಳ ಪ್ರಶ್ನೆ ಯಾವಾಗ ಬರುತ್ತೆ ಅಂದರೆ ಈ ಕುಲದೈವ ಇಷ್ಟದೈವ ಇವೆರಡು ಬೇರೆ ಬೇರೆ ಆದಾಗ ಕೆಲವು ಸಂದರ್ಭದಲ್ಲಿ ಎರಡೂ ಒಂದೇ ಇರಬಹುದು ಯಾರು ನಿಮ್ಮ ಕುಲದೈವವಾಗಿರುತ್ತದೆಯೋ ಅದೇ ನಿಮಗೆ ಇಷ್ಟ ಆಗಬಹುದು ಆಗ ಆ ವ್ಯತ್ಯಾಸದ ಪ್ರಶ್ನೆ ಬರಲ್ಲ ಈಗ ನೇರವಾಗಿ ಒಂದು ಉದಾಹರಣೆ ಯಾವುದಾದ್ರು ತಗೊಂಡು ಮಾತಾಡಬೇಕು ಅಂತಂದರೆ ಯಾರೋ ಒಬ್ಬರಿಗೆ ಬೇಡ ನಂದೇ ಉದಾಹರಣೆ ಹೇಳೋಣ ನಮ್ಮ ಮನದೇವರು ಪಾವಗಡದ ಕೋಟೆ ಆಂಜನೇಯ ಸ್ವಾಮಿ ನಮ್ಮ ಕಸಬ ವಂಶಸ್ಥರಿಗೆಲ್ಲ ಅದು ನಮ್ಮ ಮನದೇವರು ಆದರೆ ಇಷ್ಟದೈವ ಅಂದರೆ ನಾನು ದೈವದಲ್ಲಿ ಈ ದೈವ ನನಗೆ ಬಹಳ ಇಷ್ಟ ಆಗುತ್ತೆ ನನಗೆ ಶ್ರೀರಾಮನ ಬಗ್ಗೆ ಅಗಾಧವಾದ ಒಲವಿದೆ ಶ್ರೀರಾಮರು ಬಹಳ ದೊಡ್ಡ ವ್ಯಕ್ತಿ ಅವರಂತೆ ನಾವು ನಡೆಯೋಕ್ಕೆ ಆಗುತ್ತೋ ಬಿಡುತ್ತೋ ಎರಡನೇ ಅವತ್ತು ಆಗೋದಿಲ್ಲ ಆ ಪ್ರಮಾಣದಲ್ಲಿ ಆ ತೀವ್ರತೆಯಲ್ಲಿ ಆ ಶ್ರದ್ಧೆಯಲ್ಲಿ ಆ ಉನ್ನತ ಮಟ್ಟದಲ್ಲಿ ಆಗಲ್ಲ ಆದರೆ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಂತ ಶ್ರೀರಾಮರಿಗೆ ನಾವು ಬಹಳ ಮರ್ಯಾದೆಯನ್ನು ಕೊಡ್ತೀವಿ ಅಥವಾ ಭಕ್ತಿಯನ್ನು ತೋರಿಸ್ತೀವಿ ಅನ್ನೋ ಹಾಗೆ ಹೀಗಾಗಿ ಇಷ್ಟ ದೈವ ನಾವು ಆಯ್ಕೆ ಮಾಡಿಕೊಳ್ಳುವ ದೈವ ಅದರೊಳಗೂ ಒಂದು ಛಾಯೆಯನ್ನು ಆದರ್ಶ ದೈವ ಅಂತ ಹೇಳಿದ್ದೀವಿ ಆದರ್ಶ ದೈವ ಇಷ್ಟ ದೈವ ಒಂದೇ ಆದರೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆದರ್ಶ ನಿಮ್ಮ ನೀವು ಯಾರನ್ನು ಆದರ್ಶವಾಗಿ ಇಟ್ಟುಕೊಂಡಿರುತ್ತಿರೋ ಆ ದೈವ ಇಷ್ಟ ದೈವ ಅಂದರೆ ನಿಮ್ಗೆ ಯಾವುದೋ ಒಂದು ಕಾರಣದಿಂದ ಅದು ಇಷ್ಟ ಆಗ್ಬಿಟ್ಟಿರುತ್ತೆ ಅದೇ ನಾನು ಆದರ್ಶವೇ ಆಗಬೇಕಾಗಿಲ್ಲ ಯಾವುದೋ ಒಂದು ಕಾರಣದಿಂದ ಅದು ಇಷ್ಟ ಆಗಿರುತ್ತೆ ಅದು ಇಷ್ಟ ದೈವ ಹುಟ್ಟಿನಲ್ಲಿ ಸರಳವಾದ ಅಭಿಪ್ರಾಯ ಏನಪ್ಪ ಅಂದರೆ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಮಹಿಮೆ ಮನಸೋತಲ್ಲಿ ಮಂಕುತಿಮ್ಮ ಅಂತ ಯಾವ ದೈವದಲ್ಲಿ ನಮ್ಮ ಮನಸ್ಸು ಸೋಲುತ್ತದೋ ಯಾವ ದೈವವನ್ನು ನಾವು ಮಾನ್ಯ ಮಾಡುತ್ತೇವೋ ಅದು ನಮ್ಮ ಇಷ್ಟ ದೈವ ಅದೇ ನಮ್ಮ ಕುಲದೈವ ಅದೇ ದೈವ ಮೂಲಭೂತವಾಗಿ ಮತ್ತೆ ಮತ್ತೆ ನೆನಪಿಟ್ಕೊಳ್ಳಬೇಕಾದ್ದು ಅದು ಕುಲದೈವ ಇರಲಿ ಆದರ್ಶ ದೈವ ಇರಲಿ ಇಷ್ಟದ ಇದು ಯಾವ ದೈವವನ್ನು ನಾವು ನೋಡಿರುವುದಿಲ್ಲ ನಾವು ಆ ದೇವರ ಬಗ್ಗೆನೋ ಆ ದೈವದ ಬಗ್ಗೆನೋ ಕಥೆಗಳನ್ನು ಕೇಳಿರ್ತೀವಿ ಚಿತ್ರಗಳನ್ನು ನೋಡಿರ್ತೀವಿ ತತ್ಸಂಬಧಿಯಾಗಿರ್ತಕ್ಕಂಥ ದೇವತೆಗಳ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರ್ತೀವಿ ಆ ದೈವರ ಬಗ್ಗೆ ಬೇರೆಯವರು ಮಾತಾಡ್ತಕ್ಕಂಥದ್ದನ್ನೆಲ್ಲ ಕೇಳಿರ್ತೀವಿ ಇದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಹೀಗಾಗಿ ನಾವು ಕಾಣದ ಕೇವಲ ಕೇಳ್ಮೆಯ ಮೂಲಕ ಅಥವಾ ಓದಿನ ಮೂಲಕ ಅಥವಾ ಮಿತ್ರರ ಮಾತಿನ ಮೂಲಕವೇ ನಮ್ಮಲ್ಲಿ ಪ್ರವೇಶ ಆಗಿರತಕ್ಕಂತಹ ದೈವಗಳನ್ನು ನಾವು ಈ ರೀತಿಯ ಬೇರೆ ಬೇರೆ ಕಾರಣಗಳಿಂದ ಒಪ್ಪಿಕೊಳ್ತೀವಿ ಪೂಜೆ ಮಾಡ್ತೀವಿ ಹೀಗಾಗಿ ಕುಲದೈವವನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲ ಅದು ವಂಶದಿಂದ ಬಂದಿರತಕ್ಕಂಥದ್ದು ಇಷ್ಟದೈವ ಅಥವಾ ಆದರ್ಶ ದೈವ ಅದು ನಮ್ಮ ವೈಯಕ್ತಿಕ ಆಯ್ಕೆ ನಾನು ಇಷ್ಟಪಟ್ಟು ಈ ಕಾರಣದಿಂದ ಈ ದೈವವನ್ನು ನಾನು ಮಾನ್ಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥ ರಾಮಕೃಷ್ಣ ಅವರೇ ಈ ಉತ್ತರವನ್ನು ಕೊಂಚ ವಿಸ್ತಾರವಾಗಿ ನೋಡೋದಾದರೆ ಏಕೆಂದರೆ ನಿಮ್ಮಲ್ಲಿ ನಾಲ್ಕು ಪದಗಳನ್ನು ಪ್ರಯೋಗ ಮಾಡಿರೋದರಿಂದ ನನ್ನ ಉದಾಹರಣೆಯನ್ನು ತಗೊಂಡು ಹೇಳೋದಾದರೆ ನಮ್ಮ ಮನೆ ದೇವರು ಪಾವಗಡದ ಕೋಟೆ ಆಂಜನೇಯ ಸ್ವಾಮಿ ನಮ್ಮ ಕುಲದೇವರು ಅಂದರೆ ಎಲ್ಲಮ್ಮ ನಮ್ಮ ವಂಶದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಿದರೂ ಮೊದಲು ಎಲ್ಲಮ್ಮನಿಗೆ ಪೂಜೆ ಮಾಡ್ತಾರೆ ಎಲ್ಲಮ್ಮ ಅಂದರೆ ಹೆಂಡ ಅಂತ ಅಂದರೆ ಒಂದು ಮಡಕೆಯಲ್ಲಿ ಹೆಂಡವನ್ನು ತಂದು ಅದನ್ನಿಟ್ಟು ಇಟ್ಟು ಅದಕ್ಕೆ ಪೂಜೆ ಮಾಡಿ ಇತ್ಯಾದಿ ಏನೋ ಮಾಡ್ತಾರೆ ಸ್ವಲ್ಪ ಈಗ ಆಧುನಿಕ ಕಾಲ ಆಗಿರೋ ಕಾರಣದಿಂದ ಹೆಂಡವನ್ನು ತರದೆ ಬೆಲ್ಲದ ಪಾನಕಾನ ಒಂದು ಬಟ್ಟಲಲ್ಲಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಅದು ನಮ್ಮ ಕುಲದೈವ ಅಂತ ಇನ್ನು ನಾನು ತುಂಬ ಮರ್ಯಾದೆ ಮಾಡತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಬಹಳ ಎತ್ತರದ ಇಷ್ಟದೈವ ಅಂತ ಕರೀಬೇಕಾದರೆ ಅದು ಆದರ್ಶವಾದ ಕಾರಣದಿಂದ ನನಗೆ ಮಹಾ ಮಹತ್ವದ್ದಾದ ಕಾರಣದಿಂದ ಶ್ರೀರಾಮರು ಶ್ರೀರಾಮರು ನಮಗೆ ಆದರ್ಶ ದೈವ ನಮಗೆ ಶ್ರೀರಾಮರು ಇಷ್ಟ ದೈವ ನಮಗೆ ಶ್ರೀರಾಮರು ಪ್ರಿಯವಾದ ದೈವ ಆದರೆ ನೀವು ಇನ್ನೊಂದು ಪದ ಹೇಳಿದ್ದೀರಿ ನೀವು ಹೇಳಿರ್ತಕ್ಕಂಥದ್ದು ಆರಾಧ್ಯ ದೈವ ಅಂತ ಆರಾಧ್ಯ ಅಂದರೆ ಆರಾಧಿಸುವುದು ಅಂತ ಅಂದರೆ ಪೂಜೆ ಮಾಡುವುದು ಅಂತ ಹಾಗೆ ನಾನು ಪೂಜೆ ಮಾಡುವುದು ಗಣಪತಿಯನ್ನು ಹೀಗಾಗಿ ಇಷ್ಟದೈವ ಮತ್ತು ಆದರ್ಶ ದೈವ ಶ್ರೀರಾಮರು ಆರಾಧ್ಯ ದೈವ ಗಣಪತಿ ಕುಲದೈವತೆ ಎಲ್ಲಮ್ಮ ಮನೆ ದೇವರು ಕೋಟೆ ಆಂಜನೇಯ ಸ್ವಾಮಿ ಹೀಗಾಗಿ ಈ ನಾಲ್ಕು ನನ್ನ ವಿಷಯದಲ್ಲಿ ಬೇರೆ ಬೇರೆ ಇದೆ ಆದರೆ ಎಲ್ಲರ ಸಂದರ್ಭದಲ್ಲಿಯೂ ಆಗಬೇಕು ಅಂತ ಏನೂ ಇಲ್ಲ ಸಾಕುವಂತೆ ಕಾಣುತ್ತೆ ಗುರುವಳೆ ನಮಸ್ಕಾರ ನನ್ನ ಹೆಸರು ಕೇಶವಂತ ನನ್ನ ಪ್ರಶ್ನೆ ಹೀಗಿದೆ ಸೂಕ್ಷ್ಮ ಶರೀರ ಯಾನೋ ಅನ್ನೋದು ನಿಜವ ನಿಜವಾಗಿದ್ದರೆ ಅದನ್ನು ಹೇಗೆ ನಾವು ಅತ್ಯಂತ ಸುಲಭವಾಗಿ ಅದನ್ನು ಹೇಗೆ ಸಾಧಿಸ್ಬೋದು